ಏನು ಈ ಪರಶು ಮತ್ತು ಶಾಂತದರೆ ಮತ್ತು ಒಡನಾಡಿ ಸಂಸ್ಥೆನ ಸಂಪೂರ್ಣವಾಗಿ ತನಿಖೆಗೊಳಪಡಿಸ್ಬೇಕು ಅದರಲ್ಲೂ ವಿಶೇಷವಾಗಿ ಏನು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಆ್ಯಕ್ಟಲ್ಲಿ ಆ್ಯಕ್ಟ್ ಕೆಳಗೇ ಇವರನ್ನು ಇವರಿಗೆ ಬರ್ತಕ್ಕಂಥ ವಿದೇಶಿ ವಿನಿಮಯದ ಇವರ ಅಕೌಂಟ್ಸನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಜಾತಿ ಭೇದವನ್ನು ಮರೆತು ಎಲ್ಲರೂ ಸಮಾನರು ಅಂತ ಹೊರಟಿರ್ತಕ್ಕಂಥ ಕೆಲವು ದಾರ್ಶನಿಕರು ಇರ್ಬೋದು ಕೆಲವು ಸಾಮಾಜಿಕ ಮುಖಂಡರಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಅವರು ಟಾರ್ಗೆಟನ್ನ ಮಾಡಿ ಹಿಂದೂ ಧರ್ಮವನ್ನ ಷಡ್ಯಂತ್ರ ಮಾಡಿ ಹಿಂದೂ ಧರ್ಮವನ್ನ ಒಡಿತಕ್ಕಂಥ ಕೆಲಸ ಮತ್ತೆ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಾಮರಸ್ಯವನ್ನ ಸಾಮರಸ್ಯವನ್ನ ಕೆಡಿಸ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ನಿತ್ಯಾನಂದಿರ್ಬೋದು ಅದರಲ್ಲೂ ಸಹ ಕ್ರಿಶ್ಚಿಯನ್ ಕಂಚಿ ಕಾಮಕೋಟಿ ಸ್ವಾಮೀಜಿಗಳದ್ದು ಇರ್ಬೋದು ಅದರಲ್ಲೂ ಸಹ ಕ್ರಿಶ್ಚಿಯನ್ ಅಂದ್ರೆ ಒಂದು ಷಡ್ಯಂತ್ರದಲ್ಲಿ ಪಾಲ್ಗೊಳ್ತಕ್ಕಂಥ ಐ ವಿಟ್ನೆಸ್ ಇರ್ಬೋದು ಅಥವಾ ಕಂಪ್ಲೇಂಟ್ ಇರ್ಬೋದು ಅವರು ಕ್ರಿಶ್ಚಿಯನ್ ಆಗಿರ್ತಾರೆ ಮುರುಘಾ ಮಠ ಇದೀಗ ಹೊಸ ವರಸಿಯನ್ನು ತೆಗೆದುಕೊಂಡಿದೆ ಬಹುಮುಖ್ಯವಾಗಿ ಮುರುಘಾ ಶ್ರೀಗಳ ಅಧ್ಯಾಪ್ತರು ಸಿಬ್ಬಂದಿ ಇದೀಗ ಯಾವ ಮಕ್ಕಳು ತಮಗೆ ಅನ್ಯಾಯ ಆಗಿದೆ ನಾವು ನೋವನ್ನು ನುಂಡಿದ್ದೀವಿ ನಾವು ನರಕವನ್ನು ನೋಡಿದ್ದೀವಿ ಸಹಾಯಕ್ಕೋಸ್ಕರ ಅಂಗಲಾಚಿದ್ವಿ ಅಂತ ತಮ್ಮ ಗೋಳನ್ನು ಹೇಳ್ಕೊಂಡ್ರೋ ಯಾವ ಸಂಸ್ಥೆ ಮಕ್ಕಳ ಬೆನ್ನಿಗೆ ನಿಂತಿದೆಯೋ ಅದೇ ಸಂಸ್ಥೆ ಒಡನಾಡಿ ಸಂಸ್ಥೆಯ ವಿರುದ್ಧ ಮಠ ಮತ್ತು ಮಠದ ಸಿಬ್ಬಂದಿ ಹೊಸ ದೂರನ್ನು ದಾಖಲಿಸೋದಕ್ಕೆ ಸಜ್ಜಾಗಿದ್ದಾರೆ ಅತ್ಯಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಏನದು ಗಂಭೀರ ಆರೋಪ ನೀವು ಈ ಸ್ಟೋರಿಯನ್ನು ನೋಡೋಕ್ಕೂ ಮುಂಚೆ ಓರ್ವ ವ್ಯಕ್ತಿಯ ಮೂರು ಮಾತುಗಳನ್ನು ಕೇಳಿದ್ರೆ ಮೂರು ದೂರುಗಳನ್ನು ಕೇಳಿಸ್ಕೊಂಡ್ರಿ ಅವರು ಯಾರು ಮತ್ತೊಮ್ಮೆ ಆ ವ್ಯಕ್ತಿ ಆಡಿದಂತಹ ಮಾತುಗಳನ್ನು ಅತ್ಯಂತ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಅವರು ಯಾರು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಏನು ಈ ಪರಶು ಮತ್ತು ಶಾಂತು ಅಂತಂದರೆ ಮತ್ತು ಒಡನಾಡಿ ಸಂಸ್ಥೆನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು ಅದರಲ್ಲೂ ವಿಶೇಷವಾಗಿ ಏನು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಆ್ಯಕ್ಟಲ್ಲಿ ಆ್ಯಕ್ಟ್ ಕೆಳಗೇ ಇವರನ್ನ ಇವರಿಗೆ ಬರ್ತಕ್ಕಂಥ ವಿದೇಶಿ ವಿನಿಮಯದ ಇವರ ಅಕೌಂಟ್ಸನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದೀವಿ ಜಾತಿ ಭೇದವನ್ನು ಮರೆತು ಎಲ್ಲರೂ ಸಮಾನರು ಅಂತ ಹೊರಟಿರ್ತಕ್ಕಂಥ ಕೆಲವು ದಾರ್ಶನಿಕರಿರ್ಬೋದು ಕೆಲವು ಸಾಮಾಜಿಕ ಮುಖಂಡರು ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಅವರು ಟಾರ್ಗೆಟನ್ನು ಮಾಡಿ ಹಿಂದೂ ಧರ್ಮವನ್ನು ಷಡ್ಯಂತ್ರ ಮಾಡಿ ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸ ಮತ್ತು ವಿಶೇಷವಾಗಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಾಮರಸ್ಯವನ್ನು ಸಾಮರಸ್ಯವನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ನಿತ್ಯಾನಂದಿರ್ಬೋದು ಅದರಲ್ಲೂ ಸಹ ಕ್ರಿಶ್ಚಿಯನ್ನು ಕಂಚಿ ಕಾಮಕೋಟಿ ಸ್ವಾಮೀಜಿಗಳಿರ್ಬೋದು ಅದರಲ್ಲೂ ಸಹ ಕ್ರಿಶ್ಚಿಯನ್ ಅಂದರೆ ಒಂದು ಷಡ್ಯಂತ್ರದಲ್ಲಿ ಪಾಲ್ಗೊಳ್ತಕ್ಕಂಥ ಐ ವಿಟ್ನೆಸ್ ಇರ್ಬೋದು ಅಥವಾ ಕಂಪ್ಲೇಂಟ್ ಇರ್ಬೋದು ಅವರು ಕ್ರಿಶ್ಚಿಯನ್ ಆಗಿರ್ತಾರೆ ನೋಡಿ ಒಡನಾಡಿ ಸಂಸ್ಥೆಯ ವಿರುದ್ಧ ತನಿಖೆ ಆಗಬೇಕು ಅವರು ದಾರ್ಶನಿಕರನ್ನ ಪ್ರಭಾವಿಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕಳಂಕ ಬಳಿಯೋ ಕೆಲಸವನ್ನ ಮಾಡ್ತಿದ್ದಾರೆ ನೀವು ನಿತ್ಯಾನಂದನ ಪ್ರಕರಣವನ್ನು ತಗೊಳ್ಳಿ ಕಂಚಿಶ್ರೀ ಪ್ರಕರಣವನ್ನು ತಗೊಳ್ಳಿ ಅಲ್ಲೆಲ್ಲವೂ ಕೂಡ ಇಂಥದ್ದೇ ಸಂಸ್ಥೆಗಳ ಕ್ರಿಶ್ಚಿಯನ್ ಮಿಷನರಿಗಳ ಬೆಂಬಲ ಇರತಕ್ಕಂಥ ಸಂಸ್ಥೆಗಳ ಎನ್ ಜಿ ಒಗಳ ಷಡ್ಯಂತ್ರಕ್ಕೆ ಅವರೆಲ್ಲ ಬಲಿಯಾಗಿದ್ದಾರೆ ಒಟ್ನಲ್ಲಿ ಈ ಒಡನಾಡಿ ಸಂಸ್ಥೆ ಮತ್ತು ಇಂತಹ ಹಲವು ಸಂಸ್ಥೆಗಳು ಏಜೆಂಟ್ರುಗಳಾಗಿ ಕ್ರಿಶ್ಚಿಯನ್ ಮಿಷನರಿಗಳ ಏಜೆಂಟ್ರುಗಳಾಗಿ ಹಿಂದೂ ಧರ್ಮವನ್ನು ಒಡೆಯುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಅನ್ನೋದನ್ನು ಹೀಗೆ ಆರೋಪವನ್ನು ಮಾಡ್ತಿರುವಂಥವರು ಮುರುಘಾ ಶ್ರೀಗಳ ಅತ್ಯಾಪ್ತ ಮುರುಘಾ ಮಠದ ಸಲಹಾ ಸಮಿತಿ ಸದಸ್ಯ ಜಿತೇಂದ್ರ ಎನ್ ಹುಲಿಕುಂಟೆ ಅವರು ನೋಡಿ ಮುರುಘಾ ಶರಣರ ಪ್ರಕರಣ ಇದೀಗ ತನಿಖೆಯ ಹಂತದಲ್ಲಿದೆ ನಿನ್ನೆ ಕೂಡ ಕೋರ್ಟ್ನಲ್ಲಿ ಟ್ರಯಲ್ ಆಗಿದೆ ಹನ್ನೆರಡಕ್ಕೆ ಮುಂದೂಡಲಾಗಿದೆ ವಿಚಾರಣೆಯನ್ನು ಇಂಥ ಸಂದರ್ಭದಲ್ಲೇ ಮುರುಘಾ ಮಠದ ಸಲಹಾ ಸಮಿತಿ ಸದಸ್ಯ ಮತ್ತು ಸಿಬ್ಬಂದಿ ಪ್ರೆಸ್ಮೀಟನ್ನು ಮಾಡಿ ಚಿತ್ರದುರ್ಗದ ನಗರ ಪ್ರವಾಸಿ ಮಂದಿರದಲ್ಲಿ ಯಾವ ಸಂಸ್ಥೆ ಆ ಮಕ್ಕಳ ಬೆನ್ನಿಗೆ ನಿಂತಿದೆಯೋ ಆ ಒಡನಾಡಿ ಸಂಸ್ಥೆಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಅವರ ವಾದ ಒಂದೇ ಹಿಂದೂ ಧರ್ಮವನ್ನು ಒಡೆಯುವಂಥದ್ದು ಇಂತಹ ಒಡನಾಡಿ ಸಂಸ್ಥೆಗಳ ಕೆಲಸ ಷಡ್ಯಂತ್ರ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಿಶೇಷ ನೋಡಿ ಶರಣರ ಮೇಲಿನ ಆರೋಪ ಕ್ರಿಶ್ಚಿಯನ್ ಮಿಷನರಿಗಳ ಷಡ್ಯಂತ್ರ ಒಡನಾಡಿ ಸಂಸ್ಥೆಯವರು ಎಲ್ಲ ಕಡೆ ಏಜೆಂಟರನ್ನು ಬಿಟ್ಟಿದ್ದಾರೆ ಒಡನಾಡಿ ಸಂಸ್ಥೆಯವರು ಬಡವರನ್ನು ಟಾರ್ಗೆಟ್ ಮಾಡಲ್ಲ ಹಣವಂತರೇ ಇವರ ಟಾರ್ಗೆಟ್ ಅನ್ನೋ ಮೂಲಕ ಒಡನಾಡಿ ಸಂಸ್ಥೆ ಮತ್ತು ಆ ಸಂಸ್ಥೆಯ ಕೆಲಸದ ಬಗ್ಗೆ ಇದೀಗ ಸಾಕಷ್ಟು ಶ್ಲಾಘನೆ ವ್ಯಕ್ತವಾಗ್ತಿತ್ತು ಮುರುಘಾಶ್ರೀ ಪ್ರಕರಣದಲ್ಲಿ ಯಾಕಂದರೆ ಪೊಲೀಸ್ ಸ್ಟೇಷನ್ಗೆ ಬೆಂಗಳೂರಿಗೆ ಬಂದು ದೂರು ಕೊಟ್ಟರು ಕೂಡ ಅವರು ದೂರು ದಾಖಲಿಸ್ಕೊಳ್ಳಲಿಲ್ಲ ಆ ಮಕ್ಕಳು ನೇರ ಮೈಸೂರಿಗೆ ಯಾರದ್ದೋ ಸಹಾಯ ಪಡ್ಕೊಂಡು ಮೈಸೂರಿಗೆ ಹೋಗಿ ಒಡನಾಡಿ ಸಂಸ್ಥೆಯಲ್ಲಿ ದೂರು ದಾಖಲಿಸಿದ್ರು ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿರುವಂತಹ ವಿಷಯವನ್ನು ಕೇಳಿಸಿಕೊಂಡಂತಹ ಜನ ಒಡನಾಡಿ ಸಂಸ್ಥೆ ಒಳ್ಳೆಯ ಕೆಲಸ ಮಾಡಿದೆ ಅನ್ನುವಂತಹ ಒಂದು ಚರ್ಚೆ ಆರಂಭಿಸಿತ್ತು ಇದೇ ಸಂದರ್ಭಕ್ಕೆ ಸರಿಯಾಗಿ ಮುರುಘಾ ಮಠದ ಸಲಹಾ ಸಮಿತಿ ಸದಸ್ಯ ಜಿತೇಂದ್ರ ಅವರು ಇದೀಗ ಗಂಭೀರ ಆರೋಪ ಮಾಡೋ ಮೂಲಕ ನಿತ್ಯಾನಂದ ಅವರ ಪ್ರಕರಣ ಮತ್ತು ಕಂಚಿಶ್ರೀ ಪ್ರಕರಣ ಎರಡನ್ನೂ ಕೂಡ ಮಠದ ಪ್ರಕರಣದೊಂದಿಗೆ ಹೋಲಿಕೆ ಮಾಡಿ ನೋಡಿ ಇಂತಹ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಗಳೇ ಹಿಂದೂ ಧರ್ಮವನ್ನು ಹೊಡಿತಿವೆ ಉದಾಹರಣೆಗೆ ನೀವು ನಿತ್ಯಾನಂದ ಅವರ ಕೇಸಲ್ಲಿ ಯಾರು ಬಂದು ನಿಂತಿದ್ದು ಕಂಚಿಶ್ರೀ ಪ್ರಕರಣದಲ್ಲಿ ಯಾರು ಬಂದು ನಿಂತಿದ್ದು ಇದೀಗ ಮುರುಘಾಶ್ರೀ ಪ್ರಕರಣದಲ್ಲೂ ಕೂಡ ಇದೇ ಕ್ರಿಶ್ಚಿಯನ್ ಮಿಷನರಿಯ ಏಜೆಂಟ್ಗಳ ರೀತಿಯಲ್ಲಿ ಆ ಮಿಷನರಿಯ ಷಡ್ಯಂತ್ರದ ಒಂದು ಭಾಗವಾಗಿ ಒಡನಾಡಿ ಸಂಸ್ಥೆ ಶರಣರ ತೇಜೋವದೆ ಮಾಡ್ತಿದೆ ಹಿಂದೂ ಧರ್ಮವನ್ನು ಒಡಿತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಾಸ್ತವಕ್ಕೆ ಈ ವಿಚಾರವನ್ನು ಯಾಕಂದರೆ ಅವರು ಒಂದು ಆರೋಪ ಮಾಡ್ತಿದಾರೆ ಅದು ಕೂಡ ತನಿಖೆ ಆಗಬೇಕು ಇಲ್ಲ ಅಂತಲ್ಲ ಆದರೆ ಮೊದಲಿಗೆ ಆ ಮಕ್ಕಳ ವಿಚಾರವಾಗಿ ಏನಾಗಿತ್ತು ಮಕ್ಕಳು ಹೇಳ್ತಿರುವಂಥದ್ದು ಅನುಭವಿಸಿರುವಂಥದ್ದು ನರಕಾನ ಮತ್ತು ಆ ಮಕ್ಕಳ ಆರೋಪ ಸುಳ್ಳ ಶರಣರು ಏನೂ ತಪ್ಪೇ ಮಾಡಿಲ್ವಾ ಈ ಎಲ್ಲ ವಿಚಾರವಾಗಿ ಮೊದಲು ತನಿಖೆ ಆಗಬೇಕಿದೆ ಆ ನಂತರದಲ್ಲಿ ಒಡನಾಡಿ ಸಂಸ್ಥೆಯ ವಿಚಾರವಾಗಿಯೂ ಕೂಡ ಯಾಕಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರ ವಿರುದ್ಧ ಯಾರು ದೂರು ಕೊಟ್ಟರೂ ಕೂಡ ದೂರಿನ ಹಿನ್ನೆಲೆ ಮತ್ತು ದೂರಿನ ವಾಸ್ತವವನ್ನು ತಿಳ್ಕೊಂಡು ಸಂಬಂಧಪಟ್ಟವರು ತನಿಖೆ ನಡೆಸ್ತಾರೆ ಈ ವಿಷಯಕ್ಕೆ ಬಂದರೆ ಮುರುಘಾ ಶರಣರ ಕೇಸ್ ತನಿಖೆ ಹಂತದಲ್ಲಿರುವಾಗ ಒಡನಾಡಿ ವಿರುದ್ಧ ಇವರು ಒಂದು ದೂರನ್ನು ದಾಖಲಿಸ್ತಾರೆ ಯಾಕಂದರೆ ಸರ್ಕಾರಕ್ಕೆ ದೂರನ್ನು ದಾಖಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಇವರು ಗೃಹ ಸಚಿವರಿಗೆ ದೂರನ್ನು ದಾಖಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದು ರಾಜಕೀಯ ಬಣ್ಣ ಬಳ್ಕೊಳ್ತಿದೆ ಮತ್ತು ಧರ್ಮದ ಬಣ್ಣ ಬಳ್ಕೊಳ್ತಿದೆ ಆ ಕಾರಣಕ್ಕೋಸ್ಕರ ಎಲ್ಲೋ ಇಲ್ಲೂ ಕೂಡ ಇಂಥದ್ದೊಂದು ತಂತ್ರವನ್ನು ಬಳಸುವ ಮೂಲಕ ಶರಣರಿಗೆ ಕಳಂಕ ಬಳಿಯುವಂತಹ ಕೆಲಸ ಆಗ್ತಿದೆ ಯಾಕಂದರೆ ತಪ್ಪೇ ಮಾಡಿಲ್ಲ ಅವರು ಅನ್ನೋದಾದರೆ ಇಂತಹ ಅಡ್ಡದಾರಿಗಳನ್ನು ಹುಡುಕಿಕೊಳ್ಳುವಂತಹ ಅಗತ್ಯವೇ ಇಲ್ಲ ಅನಿಸುತ್ತೆ ನಿಮ್ಮ ಪ್ರಕಾರ ಜಿತೇಂದ್ರ ಅವರ ವಾದ ನಿಜಾನ ಒಂದು ವೇಳೆ ಹಿಂದೂ ಧರ್ಮವನ್ನು ಒಡೆಯುವಂತಹ ಕೆಲಸವನ್ನು ಒಡನಾಡಿ ಸಂಸ್ಥೆ ಮಾಡ್ತಿದೆ ಅನ್ನೋದಾದರೆ ಕ್ರಿಶ್ಚಿಯನ್ ಆಗಿರ್ತಕ್ಕಂತಹ ಸಾಧು ಕೋಕಿಲ ಅವರ ವಿರುದ್ಧವೂ ಕೂಡ ಇವರು ತನಿಖೆ ಒಂದು ದೂರನ್ನು ದಾಖಲಿಸಿದರು ಖುದ್ದು ಕೋಕಿಲ ಅವರು ಕೂಡ ಒಡನಾಡಿ ಸಂಸ್ಥೆಯ ವಿರುದ್ಧ ಒಂದು ಕಾನೂನು ಹೋರಾಟವನ್ನು ಮಾಡ್ತಿದ್ದಾರೆ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಮುರುಘಾ ಶರಣರನ್ನು ಬೇರೆ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಮಠ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡುವುದರ ಜೊತೆ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಮಠದ ಹೆಸರಿಗೆ ಕೀರ್ತಿಗೆ ಚರಿತ್ರೆಗೆ ಪರಂಪರೆಗೆ ಇವರು ಪರೋಕ್ಷವಾಗಿ ಬೇರೆ ಬಣ್ಣ ಬಳಿಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅನಿಸೋದಿಲ್ವ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬಲ್ಲೇ ಖಾನುತ್ತಿ